ಕೇಳಿ, ನಾನು ಪಾಯಿಂಟ್ ವೈಸ್ ಮಾತಾಡ್ತೀನಿ ಇವತ್ತು. ಓಕೆ, ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತೀನಿ. ವಿಷಯ ಏನು ಬೇಕೋ ಆ ವಿಷಯ ಮಾತಾಡ್ತೀನಿ, ಅದಕ್ಕೊಂದು ಉದಾಹರಣೆ ಕೊಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ನಾನು ಸುತ್ತಿ ಬಳಸಿ ಮಾತಾಡಲ್ಲ. ಓಕೆ, ನೀವು ಇಷ್ಟು ಟ್ರೈನಿಂಗ್ ಗೀನಿಂಗ್ ಅವು ಇವು ಕೇಳಿರ್ತೀರ, ಇದು ಟ್ರೈನಿಂಗ್ ಥರ ಇರೋದೇ ಇಲ್ಲ. ನಿಮ್ಮ ಲೈಫ್ ಒಳಗಡೆ ನೀವು ಎಂಟ್ರಿ ಆಗಿರ್ತೀರ, ನಿಮ್ಮ ಪಾಸ್ಟ್ ಲೈಫ್ ಒಳಗಡೆ ನೀವೇ ಹೋಗಿ ಬರ್ತೀರ. ನೀವು ಮಾಡಿದ ತಪ್ಪುಗಳು ನಿಮ್ಮ ಕಣ್ಣೆದುರಿಗೆ ಇವತ್ತು ಕಾಣಿಸುತ್ತೆ. ಓಕೆ, ಏನು ಇಷ್ಟು ದಿನ ಹೇಳ್ತಿದ್ರಲ್ಲ, ನಾನು ಸ್ವಲ್ಪ ಹುಡುಗ ಆಗಿದ್ರೆ ಏನಂತ ತೋರಿಸ್ತಾ ಇದ್ದೆ, ಸ್ವಲ್ಪ ಓದಿದರೆ ಏನು ಅಂತ ತೋರಿಸ್ತಾ ಇದ್ದೆ, ಸ್ವಲ್ಪ ನಾನು ಸಿಟಿಯಲ್ಲಿದ್ದರೆ ಏನು ಅಂತ ತೋರಿಸ್ತಾ ಇದ್ದೆ, ಸ್ವಲ್ಪ ನನಗೆ ವಯಸ್ಸು ಕಡಿಮೆ ಆಗಿದ್ರೆ ಏನಂತ ತೋರಿಸ್ತಾ ಇದ್ದೆ, ಸ್ವಲ್ಪ ನನಗೆ ಒಳ್ಳೆ ಗಂಡ ಸಿಕ್ಕಿದ್ರೆ ಏನು ಅಂತ ತೋರಿಸ್ತಾ ಇದ್ದೆ, ಅದಲ್ಲ, ಸ್ವಲ್ಪ ನನಗೆ ಒಳ್ಳೆ ಹೆಂಡತಿ ಸಪೋರ್ಟ್ ಸಿಕ್ಕಿದ್ರೆ ಏನು ಅಂತ ತೋರಿಸ್ತಾ ಇದ್ದೆ, ಸ್ವಲ್ಪ ನನ್ನ ಅಪ್ಪ ಅಮ್ಮ ಚೆನ್ನಾಗಿದ್ದರೆ ನಾನು ಯಾರು ಅಂತ ತೋರಿಸ್ತಾ ಇದ್ದೆ. ಈ ಸ್ವಲ್ಪ ಸ್ವಲ್ಪ ಸ್ವಲ್ಪದಲ್ಲೇ ನಿಮ್ಮ ಲೈಫ್ ಎಲ್ಲ ಹಾಳಾಗೋಗ್ಬಿಟ್ಟಿದೆ. ಅದಾಗೋದಿಲ್ಲ, ನೀವು ಬಿಡೋದಿಲ್ಲ, ಹೌದಲ್ಲ. ನೀನು ನಿಮಗೆ ಟೈಮ್ ಕೊಡ್ತೇನೆ, ನಾನು ಗಂಡಾಗಿದ್ರೆ ತೋರಿಸ್ತಿದ್ದೆ ಅಂತ ಯಾರಿಗೆ ಅನ್ನಿಸ್ತಾ ಇದೆ, ಆಗ್ರಿಗೆ ಟೈಮ್ ಕೊಡ್ತೀನಿ. ಸಾಧ್ಯನಾ? ಮತ್ತೆ ಯಾಕೆ ಆ ಚಿಂತೆ ಈಗ? ಕರೆಕ್ಟ್ ಅವ್ರ ಹಂಗ ಮತ್ತೆ ಚಪ್ಪಾಳೆ ಹೊಡೀರಿ. ಹೌದಲ್ಲ, ಹೌದಲ್ಲ. ಎರಡನೇದು, ನನ್ನ ಅಪ್ಪ ಅಮ್ಮ ಸ್ವಲ್ಪ ಚೆನ್ನಾಗಿದ್ದಿದ್ರೆ ನಾನು ಯಾರು ಅಂತ ತೋರಿಸ್ತಿದ್ದೆ. ನಮ್ಮ ಅಪ್ಪನ ಸಪೋರ್ಟ್, ನಮ್ಮ ಅಮ್ಮನ ಸಪೋರ್ಟ್ ಸಿಕ್ಬಿಟ್ಟಿದ್ರೆ ನಾನು ಯಾರು ಅಂತ ತೋರಿಸ್ತಿದ್ದೆ. ನನಗೆ ಅಪ್ಪ ಅಮ್ಮ ಅರ್ಥ ಮಾಡ್ಕೊಂಬಿಟ್ಟಿದ್ರೆ ಯಾರು ಅರ್ಥ ಮಾಡ್ಕೊಳೋ ಪರಿಸ್ಥಿತಿ ಇಲ್ಲ, ಸಮಯ ಕೊಡ್ತೀನಿ. ಅಪ್ಪ ಅಮ್ಮನ ಬದಲಾವಣೆ ಮಾಡಿ ಬೇರೆ ಹೊಟ್ಟೆಲಿ ಹುಟ್ಟಿದ್ರ ಸಾಧ್ಯ ಇದೆಯಾ? ಇಲ್ಲ ತಾನೇ, ಅದನ್ನು ಬಿಟ್ಬಿಡಿ, ಚಪ್ಪಲಿ ಹೊಡೀರಿ. ಹೌದಲ್ಲ, ಅದೇ ನನ್ನ ಗಂಡ ಸಪೋರ್ಟ್ ಮಾಡ್ತಿಲ್ಲ, ಅವ್ರಿಗೂ ಚಾನ್ಸ್ ಕೊಡ್ತೀನಿ. ಡೈವರ್ಸ್ ಕೊಡ್ತೀರಾ? ಸಾಧ್ಯನಾ? ಇಲ್ಲಲ್ಲ, ಮತ್ತೆ ಬಿಟ್ಟಾಕ್ಬಿಡಿ. ಸಾಧ್ಯ ಇಲ್ಲ ಅಂತಂದು ಹೇಳಿದ್ರೆ ಬಿಟ್ಟಾಕ್ಬಿಡಿ, ಅದ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡಿ. ಹೌದಲ್ಲ, ನಾ ಕರ್ರಿಗಿದ್ದೀನಿ, ಬೆಳ್ಳಗಿದ್ದಿದ್ರೆ ನಮ್ಗೆ ತೋರಿಸ್ತಿದ್ದೆ, ಟೈಮ್ ಕೊಡ್ತೀನಿ, ಆಗ್ತೀರಾ? ಸಾಧ್ಯ ಇಲ್ಲಲ್ಲ, ಬಿಟ್ಟಾಕ್ಬಿಡಿ. ನನ್ನ ಮಕ್ಕಳು ಚೆನ್ನಾಗಿದ್ದಿದ್ರೆ ನಾನು ಏನು ಅಂತ ತೋರಿಸ್ತಿದ್ದೆ, ಟೈಮ್ ಕೊಡ್ತೀನಿ. ಚೇಂಜ್ ಮಾಡೋಕೆ ಸಾಧ್ಯನಾ? ಬೇರೆ ಮಕ್ಳಿಗೆ ಮತ್ತೆ ಹುಟ್ಟಿಸ್ತೀರಾ? ಸಾಧ್ಯನಾ? ಇಲ್ಲಲ್ಲ, ಮತ್ತೆ ಅದನ್ನು ಬಿಟ್ಟಾಕ್ಬಿಡಿ. ಹೇಳಿ ಸೊ, ಏನು ಸಾಧ್ಯ ಇದೆ ಅದ್ರ ಬಗ್ಗೆ ಯೋಚನೆ ಮಾಡಿ, ಏನು ಸಾಧ್ಯ ಇದೆ ಅದ್ರ ಬಗ್ಗೆ ಯೋಚನೆ ಮಾಡಿ. ನಾನು ಹೆಣ್ಣು ಹೆಣ್ಣಾಗಿ ಏನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ. ಪಾಯಿಂಟ್ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ? ಈಗ ನನ್ನ ವಯಸ್ಸಾಗಿದೆ, ಈಗ ಏನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ. ಈಗ ನಾನು ಓದಿಲ್ಲ, ಈಗ ನಾನು ಏನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ. ನಾವೆಲ್ಲರೂ ಏನಂದ್ರೆ ಮಧ್ಯಮ ವರ್ಗದಲ್ಲಿ ನಾವು ಯಾಕೆ ಸಾಯ್ತಿದ್ದೀವಿ, ನಾವು ಯಾಕೆ ಹಣ ಮಾಡ್ತಿಲ್ಲ ಅಂತಂದು ಹೇಳಿದ್ರೆ, ಒಂದೇ ಒಂದು ಏನಂದ್ರೆ ನಮ್ಮ ಕೈಲಿ ಏನಾಗಲ್ಲ ಅದನ್ನೇ ಪದೇ ಪದೇ ಯೋಚನೆ ಮಾಡೋದೇ ಮಧ್ಯಮ ವರ್ಗದವರು. ಯಾಕಂದರೆ ನಮಗೆ ನಾವು ಸಾಂತ್ವನ ಹೇಳ್ಕೊತೀವಿ, ನಮಗೆ ನಾವು ಕಂಫರ್ಟ್ ಜೋನಿಗೆ ಹಾಕ್ಕೊತೀವಿ. ನಾನು ಸ್ವಲ್ಪ ಓದಿದರೆ ಏನು ಅಂತ ತೋರಿಸ್ತಿದ್ದೆ, ಅವನು ಸಾಯೋವರೆಗೂ ಇದೇ ಹೇಳ್ತಿರ್ತಾನೆ. ಕೇಳಬೇಕಾದ್ರೆ ಸ್ವಲ್ಪ ಓದಿದರೆ, ಸ್ವಲ್ಪ ಓದಿದರೆ ಹಂಗೇಳ ಸತ್ತೋಗ್ತಾನೆ, ಏನು ಸಾಧನೆ ಮಾಡ್ತಿರಲ್ಲ. ಸೊ ಇದು ಮಿಡಲ್ ಕ್ಲಾಸ್ ಪರ್ಸನ್ ಮಾತ್ರ ಹೇಳ್ಕೊತಾರೆ. ಗೆಟಿಂಗ್ ಮೈ ಪಾಯಿಂಟ್? ಇವತ್ತು ನೋಡಿ ಐಶ್ವರ್ಯ ರೈ, ನಾನು ಸ್ವಲ್ಪ ಚಂದ ಇದ್ದಿದ್ರೆ ಏನು ಅಂತ ತೋರಿಸ್ತಿದ್ದೆ ಅಂತಾರ. ಹೌದಲ್ಲ, ನಿಮ್ಗೇನ ಖರಾಬಿದ್ರೆ ಅವ್ರ ಮೇಕಪ್ ತೆಗೆದ್ರೆ ನೀವೇ ಐಶ್ವರ್ಯ ರೈ ಇದ್ದಂಗೆ ಇರ್ತೀರ. ಹೌದಲ್ಲ, ಅವ್ರು ಏನನ್ಕೊಂಡ್ರು ಅಂತ ಹೇಳಿದ್ರೆ, ನಾನು ಸುಂದರವಾಗಿದ್ದೀನಿ, ನಾನು ಆ್ಯಕ್ಟಿಂಗ್ ಮಾಡ್ತೀನಿ, ನಾನು ದುಡ್ಡು ಮಾಡ್ತೀನಿ. ಅವರು ಈ ಇರೋದನ್ನು ಹೇಗೆ ಪ್ರೆಸೆಂಟ್ ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿದ್ದಾರೆ. ಹೌದಲ್ಲ, ಸಚಿನ್ ತೆಂಡೂಲ್ಕರ್ ನಾನು SSLC ಓದಿದ್ದೀನಿ, ಸ್ವಲ್ಪ ಓದಿದ್ರೆ ಏನು ಅಂತ ತೋರಿಸ್ತಿದ್ದೆ ಅಂದಿದ್ರೆ, ಸಚಿನ್ ತೆಂಡೂಲ್ಕರ್ ಇವತ್ತು ಗಾಡ್ ಆಫ್ ಕ್ರಿಕೆಟ್ ಆಗ್ತಾಯಿದ್ರ. ಅವ್ರೇನು ಮಾಡಿದ್ರು, ನಾನು SSLC ಓದಿದ್ದೀನಿ, ನಾನು ನೆಕ್ಸ್ಟ್ ಏನು ಮಾಡಲಿ ಈಗ ಅಂತಂದ್ರೆ ಯೋಚನೆ ಮಾಡಿದ್ರು. ಸೊ ಮಿಡಲ್ ಕ್ಲಾಸ್ ಪೀಪಲ್, ನಾನು ಸ್ಟಡಿ ಮಾಡಿರೋ ಪ್ರಕಾರ, ಯಾಕಂದರೆ ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ, ನಾನು ಇದನ್ನೇ ಯೋಚನೆ ಮಾಡ್ತಾ ಇದ್ದೆ. ನಾನು ನನ್ನ ಹೆಂಡತಿಗೆ ಬದಲಾವಣೆ ಮಾಡೋ ಪ್ರಯತ್ನ ಮಾಡ್ತಿದ್ದೆ. ಐ ಮೀನ್ ಚೇಂಜ್ ಮಾಡೋದಂದ್ರೆ ಹಂಗಲ್ಲ, ಗೆಟಿಂಗ್? ನೀನು ನಾನು ಹೇಳ್ದಂಗೆ ಕೇಳು ಅಂತ, ಗೆಟಿಂಗ್? ನಮ್ಮ ಅಪ್ಪ ಅಮ್ಮನ ಬದಲಾವಣೆ ಮಾಡೋ ಪ್ರಯತ್ನ ಮಾಡ್ತಿದ್ದೆ, ನಾನು ಹೇಳ್ದಂಗೆ ಕೇಳಿ ಅಂತ. ನಮ್ಮ ತಮ್ಮನ ಬದಲಾವಣೆ ಮಾಡ್ತಾ ಇದ್ದೆ, ನನ್ನ ಸ್ನೇಹಿತರನ್ನು ಬದಲಾವಣೆ ಮಾಡ್ತಾ ಇದ್ದೆ, ಕೊನೆಗೆ ಯಾರೂ ಬದಲಾವಣೆ ಆಗಿಲ್ಲ. ಎಂಡ್ ಆಫ್ ದ ಡೇ ನನಗೆ 15 ವರ್ಷ ಆಗಿದ್ಮೇಲೆ ಗೊತ್ತಾಗಿದ್ದೇನು ಅಂತಂದು ಹೇಳಿದ್ರೆ, ಇಡೀ ಪ್ರಪಂಚದಲ್ಲಿ ಯಾರು ಯಾರಿಗಾದರೂ ಬದಲಾವಣೆ ಮಾಡೋಕ್ಕಾಗುತ್ತಂದರೆ ಅದು ನಾವು ಮಾತ್ರ, ಸ್ವಯಂ. ಗೆಟಿಂಗ್? ಈ ಬೇಕಾದ್ರೆ ಪ್ರಾಕ್ಟಿಕಲಾಗಿ ಹೇಳ್ತೀನಿ. ನೀವು ಮದುವೆ ಆಗಿ ಎಷ್ಟು ವರ್ಷ ಆಯಿತು, ನಿಮ್ಮ ಗಂಡನ ಬದಲಾವಣೆ ಮಾಡೋಕೆ ಟ್ರೈ ಮಾಡ್ತಾ ಇದ್ರೆ, ಆಗಿದ್ದಾರೆ ಅಂತ ಎದೆ ಮುಟ್ಕೊಂಡು ಎತ್ತಿಬಿಡಿ ಕೈ ನೋಡೋಣ. ನನ್ನ ಗಂಡಿಗೆ ನಾನು ಬದಲಾವಣೆ ಮಾಡೋಕೆ ಪ್ರಯತ್ನ ಮಾಡ್ತಿದ್ದೀನಿ ಸರ್, 100%ಗೆ 100% ನನ್ನ ಗಂಡ ಬದಲಾವಣೆ ಆಗಿದ್ದಾನೆ. ಮಕ್ಕಳು, ಅಪ್ಪ ಅಮ್ಮ, ನಿಮ್ಮ ಸಿಸ್ಟರು, ನಿಮ್ಮ ಬ್ರದರು, ನಿಮ್ಮ ಗಂಡ, ನಿಮ್ಮ ಹೆಂಡತಿ, ಯಾರಿಗೆ ನೀವು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಆಗಿದೆ ಹೇಳಿ ನೋಡೋಣ. ಹಾಂ ಅಲ್ವಾ, ಅದಕ್ಕೆ ನಾನು ಹೇಳ್ತೀನಿ ಅಂದರೆ, ಇನ್ನೂ ಬದಲಾವಣೆ ಆಗಿ, ಅವ್ರು ನಿಮಗೆ ಒಲಿಯೋ ಹಾಗೆ, ಅವ್ರು ನಿಮ್ಮ ಹತ್ರ ಬರೋ ಹಾಗೆ, ಅವ್ರು ನಿಮ್ಮ ನಡವಳಿಕೆ ನೋಡಿ ಅವ್ರು ಬದಲಾವಣೆ ಆಗೋ ಹಾಗೆ ನೀವು ಬದಲಾವಣೆ ಆಗಬೇಕು. ಇದು ಒಂದೇ ದಾರಿ ಇರೋದು, ಬೇರೆ ದಾರಿನೇ ಇಲ್ಲ. ಈಗ ಗೆಟಿಂಗ್ ಮೈ ಪಾಯಿಂಟ್? ದೇರ್ ಇಸ್ ನೋ ಅದರ್ ಆಪ್ಷನ್. ಸೊ ಯಾಕೆ ಇರೋ ಬರೋ ರೋಗಗಳು ಮಧ್ಯಮ ವರ್ಗದವರಿಗೆ ಬರ್ತವೆ, ಇರೋ ಬರೋ ಮಾನಸಿಕ ನೋವುಗಳು ಯಾಕೆ ಮಧ್ಯಮ ವರ್ಗದವರಿಗೆ ಬರ್ತವೆ, ಇರೋ ಬರೋ ಕಷ್ಟಗಳು ಎಲ್ಲ ಯಾಕೆ ಮಧ್ಯಮ ವರ್ಗದವರಿಗೆ ಬರ್ತವೆ ಅಂದರೆ, ನಾವೆಲ್ಲರೂ ಏನು ಮಾಡ್ತೀವಿ ಅಂತಂದರೆ ಅದನ್ನು ಆಹ್ವಾನ ಮಾಡ್ಕೊತೀವಿ. ವಿ ಆರ್ ಮೇಕಿಂಗ್ ಇಟ್ ವೆಲ್ಕಮ್. ಓಕೆ,
ಸೊ ಹಾಗಾಗಿ ಇವತ್ತಿನಿಂದ ನೀವು ನಿಮ್ಮ ಮಧ್ಯಮ ವರ್ಗದ ಮನಸ್ಥಿತಿಯನ್ನು ಬಿಟ್ಟು ಮೇಲ್ವರ್ಗಕ್ಕೆ ಹೋಗುವ ಮನಸ್ಥಿತಿಯನ್ನು ಬೆಳೆಸ್ಕೋಬೇಕು. ಅದು ನಿಮ್ಮ ಕ್ಷೇತ್ರದಲ್ಲೇ ಮಾಡ್ಕೊಳ್ಳಿ. ನಾನು ಹೇಳಿದ್ರೆ ನಿಮಗೆ ಫ್ರೀ ಟ್ರೈನಿಂಗ್ ಇರುತ್ತೆ, ಫ್ರೀ ಲೀಡರ್ಶಿಪ್ ವರ್ಕ್ಶಾಪ್ ಅಂತೇಳಿ, ಅಲ್ಲಿ ಕಾಣಿಸ್ತಾರೆ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ನಂತರ ಫ್ರೀ ಐ ಡಿ ಕಾರ್ಡ್ ಇರುತ್ತೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಇಂದ, ನಿಮ್ಗೆ ಆಲ್ ಇಂಡಿಯಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಇಂದ ಫ್ರೀ ಐ ಡಿ ಕಾರ್ಡ್ ಇರುತ್ತೆ. ಮತ್ತೆ ಪುಸ್ತಕ ಇರುತ್ತೆ, ಪುಸ್ತಕ ತುಂಬಾ ಕಡಿಮೆ ಬೆಲೆ ಕೊಡ್ತಾ ಇದೀನಿ, ವಾಟ್ಸ್ಆಪ್ ಮಾಡಿ ಆ ನಂಬರ್ಗೆ. ಪುಸ್ತಕ ಕೂಡ ಪಡಿಬಹುದು. ಸೊ ಸಬ್ಸ್ಕ್ರೈಬ್ ಮಾಡೋದು, ಕಮೆಂಟ್ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಲಿಂಕ್ ಅನ್ನು ಶೇರ್ ಮಾಡೋದು ದಯವಿಟ್ಟು ಮರಿಬೇಡಿ. ಇದಿಷ್ಟು ವಿಡಿಯೋ ಕಾಪಿರೈಟ್ ಆಗಿರುತ್ತೆ, ಸೊ ಇದನ್ನ ಒಳ್ಳೆ ಕೆಲಸಕ್ಕೋಸ್ಕರ ಕರೆಕ್ಟ್ ಆಗಿ ಬಳಸ್ಕೊಳ್ಳಿ.